ನನಗೆ ಧಾರವಾಡ ಹುಬ್ಳಿಯಲ್ಲಿ ಮಾತಾಡೋದಂದ್ರೆ ಬಹಳ ಇಷ್ಟ ಯಾಕೆ ಅಂದ್ರೆ ಗಂಡಸರಿರೋ ನಾಡಿದು ಬಹಳಷ್ಟು ಜನ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ನಾನು ಬೇಸಿಕಲಿ ಟೀಚರ್ ತುಂಬಾ ಜನ ದೊಡ್ಡ ಕನಸು ಕಟ್ಕೊಂಡು ಬಂದಿದ್ದೀರಾ ಕಷ್ಟಪಟ್ಟು ಓದಬೇಕು ಇಷ್ಟಪಟ್ಟು ಓದಬೇಕು ಅಪ್ಪ ಅಮ್ಮಗೋಸ್ಕರ ಓದಬೇಕು ಹೆಂಗ್ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ಮ ಬಗ್ಗೆ ಒಂದು ಕೆಲಸ ಮಾಡ ಇನ್ನ ಒಂದು ತಾಸಿದೆ ಮರೆ ಮಾತಾಡೋದು ನಾನು ನೋಡಿ ಬಾಲಶನ ಹುಡುಗರು ಹಳ್ಳಿ ಕಡೆ ಕೇಳ್ತಿರ್ತಾರೆ ಸರ್ ನಾನು ಪಿ ಎಸ್ ಐಗೆ ಕಟ್ಟಿದ್ದೀನಿ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಾ ಇದ್ದೀನಿ ನನಗೆ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಇರೋದೆ ತಪ್ಪು ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡ ಕನ್ನಡ ಇದೆ ಸೊ ಇಂಗ್ಲಿಷ್ ನ ಯಾರು ತಪ್ಪು ತಪ್ಪಾಗಿ ಮಾತಾಡ್ತಿದ್ರೆ ಅದು ಹಿಸ್ಟರಿ ನಾವು ಮಾಡಿಲ್ವಾ ಮೊನ್ನೆ ಫಲಿತಾಂಶದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಲೈಫಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಒಂದು ಒನ್ ಅವರ್ ಕೂಗ್ಬೇಡಿ ಲಾಸ್ಟಲ್ಲಿ ಕೂಗೋಣ ನನ್ನ ಡೈಲಾಗ್ ಎಂಡ್ ಆಗೋಷ್ಟು ನೀವು ಕೂಗ್ಬಿಟ್ರೆ ಹೆಂಗೆ ಹೌದು ಹುಲಿಯಾ ನಮ್ಮ ಹುಲಿಯಾ ಈಗ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ನೋಡಿ ಈಗ ಒಂದು ಒನ್ ಅವರ್ ಕ್ಲೀನಾಗಿ ಕೇಳ್ಬಿಡಿ ನಾನು ಖಂಡಿತ ಹೇಳ್ತೀನಿ ಲೈಫಲ್ಲಿ ಡಿಪ್ರೆಸ್ ಆಗಿ ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗಿಲ್ಲ ಅನ್ನೋ ಹುಡುಗನ್ನ ಅಟ್ಲೀಸ್ಟ್ ಕಾನ್ಸ್ಟೇಬಲ್ ಮಾಡಿ ಧಾರವಾಡ ಸ್ಟ್ರೀಟಲ್ಲಿ ಬುಲೆಟಲ್ಲಿ ಓಡಾಡಿಸ್ಬೇಕು ಅನ್ನೋದು ನನ್ನ ಕನಸು ಒಂದು ತಾಸ್ ಬಹಳಷ್ಟು ಜನ ಅಂತಿರ್ತಾರೆ ಸರ್ ಸಕ್ಸಸ್ಗೆ ಏನು ಸೀಕ್ರೆಟ್ ಮಗ ಇಲ್ಲ ನಿನಗೆ ಅನಿಸ್ದಂಗೆ ಮಾಡು ಇಲ್ಲ ಯಾರಾದರೂ ಹೇಳ್ದಂಗೆ ಮಾಡು ನಿನಗೆ ಅನಿಸ್ದಂಗೆ ಅರ್ಧ ಹೇಳ್ದಂಗೆ ಅರ್ಧ ಮಾಡಿ ಅರ್ಧ ದಾರಿಯಲ್ಲಿ ನಿಂತು ಹೋಗ್ಬೇಡ ಲೈಫಲ್ಲಿ ಇದು ಫಸ್ಟ್ ಫಿಲಾಸಫಿ ನಿನಗೆ ಅನಿಸ್ದಂಗೆ ಮಾಡು ಯಾರೇನಾದರೂ ಅಂದ್ಕೊಳ್ಳಿ ಇಲ್ಲ ಯಾರಾದರೂ ಹೇಳ್ದಂಗಾದ್ರೂ ಕೇಳು ನಾವೇನು ಗೊತ್ತಾ ಅದು ಸರಿಯಾಗಿ ಮಾಡಲ್ಲ ಇದು ಸರಿಯಾಗಿ ಮಾಡಲ್ಲ ನಾನು ಚುನಾವಣೆಯಲ್ಲಿ ಹೆಂಗೆ ಗೆದ್ದೆ ಅಂದರೆ ನಾನು ಹೆಂಗೆ ಅನ್ನಿಸ್ತು ಹಂಗೆ ಹೋದೆ ಗೆದ್ಕೊಂಡು ಬಂದೆ ನಾನೇನಾದರೂ ಯಾರಾದರೂ ಹೇಳೋದು ಕೇಳಿದಿದ್ರೆ ದೇವರಣೆಗೂ ನಾನು ಸೋತೋಗ್ತಿದ್ದೇನೆ ನನಗೆ ಅನ್ನಿಸ್ತು ಹೋಗಬೇಕು ಚುನಾವಣೆಯಲ್ಲಿ ಜನನ ನಾನೇನು ಮಾಡ್ತೀನಿ ಅಂತ ವಿಷನ್ ಹೇಳಬೇಕು ಹೇಳಿದೆ ಗೆದ್ಕೊಂಡು ಬಂದೆ ನಾನು ನಿಮ್ಗೆ ಇಷ್ಟೇ ಹೇಳೋದು ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ ನಿಮ್ಮ ಒಳಗಿಂದ ಬರಬೇಕು ಮಗ ಲೈಫಲ್ಲಿ ಏನಾಗಬೇಕು ಅಂತ ಪರವಾಗಿಲ್ಲ ಜೀವನದಲ್ಲಿ ಗೆಲ್ಲಬೇಕು ಅಂತ ಹೊರಟಾಗ ತುಂಬ ಕಷ್ಟ ಇರುತ್ತೆ ಸ್ಟ್ರಗಲ್ ಇರುತ್ತೆ ಮನೇಲಿ ಮಾಡಿರೋ ಸಾಲ ಇರುತ್ತೆ ಅಮ್ಮನ ಅನಾರೋಗ್ಯ ಇರುತ್ತೆ ಅಪ್ಪನ ಅನಾರೋಗ್ಯ ಇರುತ್ತೆ ಸಂಬಂಧಿಕರ ಬೆನ್ನು ಚೂರಿ ಇರುತ್ತೆ ಬ್ಯಾಕ್ ಸ್ಟ್ರಾಕ್ಸ್ ಇರುತ್ತೆ ಬಹಳಷ್ಟು ಜನ ಕೇಳ್ತಾರೆ ಸರ್ ಈ ಸಮಾಜದಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದು ಹೋಯ್ತು ದೇರ್ ಈಸ್ ನೋ ಚಾಯ್ಸ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್ ದೇರ್ ಈಸ್ ಆಲ್ವೇಸ್ ಚಾಯ್ಸ್ ಬಿಟ್ವೀನ್ ಬ್ಯಾಡ್ ಆ್ಯಂಡ್ ವರ್ಸ್ ಅಟ್ಲೀಸ್ಟ್ ಬ್ಯಾಡ್ ಪೀಪಲ್ ಚೂಸ್ ಮಾಡಿ ಜೀವನ ಚೆನ್ನಾಗಿರೋದು ರಾದರ್ ದೆನ್ ವರ್ಸ್ ಆ ಕಾಲ ಹೋಯ್ತು ಗುಡ್ಡು ಬ್ಯಾಡ್ ಮಧ್ಯೆ ಚೂಸಿಂಗ್ ಎಲ್ಲ ನಾವು ಸೆಲೆಕ್ಷನ್ ಬಿಟ್ವೀನ್ ಬ್ಯಾಡ್ ಆ್ಯಂಡ್ ವರ್ಸ್ ನಾನು ಹೇಳೋದು ಇಷ್ಟೇ ಮಗ ಲೈಫಲ್ಲಿ ಉದ್ಧಾರ ಆಗೋಕ್ಕೆ ಮೊದಲನೇ ಸೀಕ್ರೆಟ್ ಯಾರು ಏನು ಅನ್ಕೊಂತಾರೋ ಅನ್ನೋ ರೋಗನ ಆದಷ್ಟು ಬೇಗ ವಾಸಿ ಮಾಡ್ಕೊಂಬಿಡಿ ಹೇಳ್ತೀನಿ ಅದು ದೊಡ್ಡ ರೋಗ ಪ್ರತಿ ಚಿಕ್ಕ ಹೆಜ್ಜೆಯಲ್ಲೂ ಇಂಪ್ರೆಸ್ ಮಾಡಕ್ಕೆ ಹೋಗ್ತಿದ್ದೀವಿ ನಿನ್ನನ್ನು ಹೊಗಳಬೇಕು ಜನ ಗುರುತಿಸ್ಬೇಕು ಹಂಗೇನಾದ್ರೂ ಇದ್ರೆ ಕಾಡಲ್ಲಿ ಹೋಗಿ ಮನೆ ಮಾಡ್ಕೋ ನಾಡಲ್ಲಿ ಇರಬೇಕು ಅಂದರೆ ಎಲ್ಲದಕ್ಕೂ ಸಿದ್ಧ ಆಗು ನಾನು ಭಾಳ ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಜೀವನದಲ್ಲಿ ಕೆಲವರು ಹುಡುಗರು ಏನು ಗೊತ್ತಾ ಕನ್ಫ್ಯೂಷನ್ ಏನ್ ಮಾಡ್ತಿದೀವಿ ಕ್ಲಾರಿಟಿ ಇಲ್ಲ ಏ ಈ ಏಜ್ ಅಲ್ಲಿ ಆದರೂ ಕ್ಲಾರಿಟಿ ಬೆಳೆಸ್ಕೊಳ್ಳಿ ಇಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನು ನಿಮ್ಮನ್ನು ಬಳಸ್ಕೊಂತಾನೆ ಇಷ್ಟೇ ಜೀವನ ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ ಇಲ್ಲ ಲೈಫಲ್ಲಿ ಯಾವಾಗೂ ಒಬ್ಬನ ಗೋಲ್ ಇರುತ್ತೆ ಅವನಿಗೆ ನೀವು ದುಡಿಬೇಕಾಗುತ್ತೆ ಬಿ ಕಾನ್ಫಿಡೆಂಟ್ ಕೆಲವರು ಹುಡುಗರಿಗೆ ಜನರೇಷನ್ ಕ್ಲಾರಿಟಿ ಇಲ್ಲ ಈ ಕಾಲೇಜ್ಗಳ ಹತ್ರ ಬಿಲ್ಡಪ್ ಕೊಡೋಕ್ಕೆ 120ರಲ್ಲಿ ಹೋಗುತ್ತೆ ರೈ ಬಿಲ್ಡಪ್ ಕೊಡಬೇಕು ಅಂದ್ರೆ 30ಯಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಾವು ಏನು ಮಾಡ್ತಿದ್ದೀವಿ ಅಂತ ಜನ್ರೇಷನ್ ಗೊತ್ತೇ ಇಲ್ಲ ಸುಮ್ಮನೆ ಇನ್ನು ಬಹಳಷ್ಟು ಜನ ಇನ್ನು ಮತ್ತೆ ತುಂಬ ಓವರ್ ಥಿಂಕಿಂಗು ಐ ಎ ಎಸ್ ಆಗಲಿಲ್ಲ ಕೆ ಎ ಎಸ್
ಕೇಸ್ ಆಗಲ್ಲ ಪಿ ಎಸ್ ಐ, ಪಿ ಎಸ್ ಐ ಆಗಲ್ಲ ಕಾನ್ಸ್ಟೇಬಲ್, ಅದು ಆಗಲ್ಲ ಮನೆ. ಜಾಸ್ತಿ ಥಿಂಕ್ ಮಾಡಬೇಡ್ರು, ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಓದಿ. ಕೆಲವರು ಹೇಳ್ತಾರೆ ಸರ್ ಒಂದು ಅಟೆಂಪ್ಟ್ ಬರದೆ ನಂದು ಆಗಲೇ ಇಲ್ಲ. ಏನು ಬೇಗ ಬೇಗ ಓದಿ, ಬೇಗ ಬೇಗ ಆಫೀಸರ್ಸ್ ಆಗಿ, ಬೇಗ ಬೇಗ ಸತ್ತು ಹೋಗ್ಬೇಕಾ? ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಆತರ ಬೇಡ, ಹ್ಯಾವ್ ಎ ಪೇಷನ್ಸ್. ಇಬ್ರು ಹುಡುಗರು ಒಬ್ಬ ತಾತ ಟ್ರೈನ್ ಹತ್ಕೋತ ಹೋದ್ರಂತೆ, ಇಬ್ರು ಹುಡುಗರು ಟ್ರೈನ್ ಹತ್ತು ಬಿಟ್ಟಿದ್ದಾರೆ, ತಾತ ಟ್ರೈನ್ ಮಿಸ್. ರೈಲ್ವೆ ಮಾಸ್ಟರ್ ಕೇಳ್ದಂತೆ, ತಾತ ಬೇಜಾರಾಗ್ಬೇಡ, ಇನ್ನು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದರೆ. ಅಯ್ಯೋ ನಾನು ಫೀಲ್ ಆಗ್ತಿರೋದು ಟ್ರೈನ್ ಮಿಸ್ ಆಗಿದ್ದಕ್ಕಲ್ಲ, ನನ್ನ ಟ್ರೈನ್ ಹತ್ಸಕ್ಕೆ ಬಂದು ಗಾಬರಿಯಲ್ಲಿ ಅವ್ರ ಹತ್ತೊಳ್ತೋಗಿದ್ದಾರೆ ಅಂತ. ನಮಗೆ ಆತರದಲ್ಲಿ ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಸಿಂಪ್ಲಿ ಟೆಂತ್ ಆದಮೇಲೆ ಪಿ ಯು ಸಿ ಓದು, ಯಾರೋ ಪಕ್ಕದ ಮನೆಯವರು ಡಾಕ್ಟ್ರು ಆದರು ಅಂದರೆ ಅವರಿಂದ ಇನ್ಸ್ಪೈರ್ ಆಗೋದು, ಇಂಜಿನಿಯರ್ ಆದರು ಅಂದರೆ ಅವರಿಂದ ಇನ್ಸ್ಪೈರ್ ಆಗೋದು, ನಮ್ಮ ಡಿಸ್ಟಿಕ್ಗೆ ಒಂದು ಐ ಎ ಎಸ್ ಟಾಪರ್ ಆದರು ಅಂದರೆ ಊರವರೆಲ್ಲ ಒಂದು ಎರಡು ದಿನ ಐ ಎ ಎಸ್ ಟಾಪರ್ಸೇ. ಒಲಿಂಪಿಕ್ಕಲ್ಲಿ ನಮ್ಮ ಸ್ಟೇಟ್ಗೆ ಒಂದು ಮೆಡಲ್ ಬಂದರೆ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ಗಳೇ. ಸಂದರ್ಭಗಳು ನಮ್ಮ ಡ್ರೀಮ್ನ ಡಿಸೈಡ್ ಮಾಡ್ತಿದೆ. ಅಟ್ಲೀಸ್ಟ್ ನಿಮ್ಮ ಸಿನಿಮಾಗಾದರೂ ನೀವು ಹೀರೋಗಳಾದ್ರು, ನಿಮ್ಮ ಸಿನಿಮಾಗಾದರೂ ಅಟ್ಲೀಸ್ಟ್ ಬಿ ಎಲ್ ಹೀರೋ. ನಾನು ಈಗಲೂ ಹೇಳ್ತೀನಿ, ನಾನ್ನೂರು ಕಿಲೋಮೀಟ್ರ್, ಐನೂರು ಕಿಲೋಮೀಟ್ರ್, ಸಾವಿರ ಕಿಲೋಮೀಟ್ರ್ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕಿಂತ ಬೆಳಗ್ಗೆ ಎದ್ದಾಗ ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಹಾಕ್ಕೊಂಡ್ರೆ ಜೀವನದಲ್ಲಿ ಮೇಲೆ ಬಂದ್ಬಿಡ್ತೀನಿ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇಲ್ಲದೆ ಇರೋ ನನ್ನಂಥವನಿಗೆ ಗೊತ್ತು. ವಿಧವೆ ಬಾಧೆ ಏನು ಅಂತ ಮುತ್ತೈದಾಗ ಹೇಳಿದ್ರೆ ಹೆಂಗೆ ಅರ್ಥ ಮಾಡ್ಸೋಕ್ಕಾಗುತ್ತೆ ಹೇಳಿ? ಆಗಲ್ಲ. ಬಿ ಕ್ಲಿಯರ್, ಹ್ಯಾವ್ ಎ ಪೇಷನ್ಸ್, ಎಲ್ಲದಕ್ಕೂ ರೆಡಿಯಾಗು. ಇಲ್ಲಿ ವಿಮರ್ಶೆಗಳಿರ್ತವೆ, ಬೆನ್ನು ಚೂರಿಗಳಿರುತ್ತೆ, ಕಾಲು ಎಳಿತಾರೆ. ನೀನೇನಾದರೂ ಮಾಡ್ತೀನಿ ಅಂತ ಧಾರವಾಡಕ್ಕೆ ಲಗೇಜ್ ಎತ್ಕೊಂಡು ರೂಮಲ್ಲಿಟ್ಟು ಕನಸನ್ನು ಲೈಬ್ರರಿವರೆಗೂ ಎತ್ಕೊಂಡು ಹೋಗ್ತೀಯಾ? ಒಂದು ಅಟೆಂಪ್ಟ್ ಹೋಗ್ಬಿಡುತ್ತೆ, ಎಲ್ಲರೂ ಫೋನ್ ಮಾಡಿ ನಿನ್ನ ಕೈಯಲ್ಲಿ ಆಗಲ್ಲ ಅಂತಾರೆ, ಎಲ್ಲರೂ ಹೇಳ್ತಾರೆ. ಹ್ಯಾವ್ ಎ ಪೇಷನ್ಸ್. ಪರವಾಗಿಲ್ಲ ಮಗ, ಪ್ರಪಂಚ ಹಿಂಗೆ ಡಿಸೈಡ್ ಆಗಿದೆ, ಡಿಫಾಲ್ಟ್. ಯಾರಾದರೂ ಏನಾದರೂ ಸಾಧಿಸೋಕ್ಕೋದ್ರೆ ಡಿಸ್ಕರೇಜ್ ಮಾಡಬೇಕು, ಇದು ಸೊಸೈಟಿ ರೂಲು, ತಲೆಗೆಡಿಸ್ಕೋಬೇಡ. ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಪವರ್. ನೀನ್ ಲೈಫಲ್ಲಿ ನೀನು ಒಬ್ಬರು ನಂಬು, ಮನೆಗೆ ಹೋದ್ಮೇಲೆ ಮಿರರ್ ನೋಡ್ಕೋ, ಅದರೊಳಗಡೆ ಒಬ್ಬನ ಕಾಣಿಸ್ತಾನೆ, ಅವನೊಬ್ಬನೇ ನಿನಗೆ ನಿಯತ್ತಾಗಿರೋದು, ಅವನ ಜೊತೆ ಚೆನ್ನಾಗಿರು ಮಗ. ಯಾಕೆಂದ್ರೆ ನೀನು ಅತ್ತಾಗ ಅವ್ನು ನಿನ್ನ ಜೊತೆ ಆಡ್ತಾನೆ, ನೀನು ನಕ್ಕದಾಗ ನಿನ್ನ ಜೊತೆ ಅವ್ನು ನಕ್ತಾನೆ. ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು, ಬೆಳೆದಾಗ ತಂದೆ ಸಂಭ್ರಮ ಪಡಬೇಕು, ಗೆದ್ದಾಗ ಸೊಸೈಟಿ ಸೆಲೆಬ್ರೇಟ್ ಮಾಡಬೇಕು, ನೀನು ಹೋದ್ರೆ ಸ್ಮಶಾನ ಕೂಡ ಅಳಬೇಕು ಮಗ, ಅಳಬೇಕು. ಭಾಳಷ್ಟು ಮಂದಿ ಕೇಳ್ತಾರೆ ಸರ್ ನಾನು ಟೆಂತ್ ಜಸ್ಟ್ ಪಾಸ್ ಆಗಿನಿ, ಪಿ ಯು ಸಿ 50% ಬಂದಿದ್ದೀನಿ, ನಾನು ಗೆಲ್ತೀನ ಸರ್ ಅಂತ. ಶೇಕ್ಸ್ಪಿಯರ್ ಯಾವತ್ತೂ ಇಂಗ್ಲೀಷಲ್ಲಿ ಎಮ್ ಎ ಮಾಡಲಿಲ್ಲ, ಇವತ್ತು ಯಾರು ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲೀಷಲ್ಲಿ ಎಮ್ ಎ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ತಲೆಗೆಡಿಸ್ಕೊಬೇಡ ಸರ್. ನಾನು ಆ್ಯಾವ್ರೇಜ್ ಹುಡುಗ, ನಾನು ಹೇಳೋದು ಇವೆಲ್ಲ ಬಿಟ್ಬಿಡಿ. ಒಂದ್ಸಲ ಈ ದೇಶವನ್ನು ರೂಲ್ ಮಾಡಿದವ್ರ ಹ್ಯಾಂಡ್ ರೈಟಿಂಗ್ ನೋಡಿ, ನಿಂದೇ ಬೆಟರು. ಗೂಗಲ್ ಕೆಲವರು ಹೇಳ್ತಾರೆ ಸರ್, ಯಾರೋ ಬಂದು ಹೇಳಿದ್ರು ನನ್ನ ಕೈ ಬರಹ ಚೆನ್ನಾಗಿಲ್ಲ, ನಾನು ಪಾಸ್ ಆಗ್ತೀನಿ, ಹಣೆ ಬರಹ ಚೆನ್ನಾಗಿದೆ, ಸಾಕೋಗ್ ಮಗ ಅಂತ. ಇನ್ಯಾರೋ ಕೆಲವರು ಕೇಳಿದ್ರು, ಒಬ್ರು ಎರಡು ಅಟೆಂಪ್ಟ್ ಬರ್ದಿದ್ದು ಮೆಡಿಕಲ್ ಎಂಟ್ರೆನ್ಸು, ನನ್ನ ಹತ್ರ ಬಂದು ಸರ್ ನಾನು ಊರಲ್ಲಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಎಮ್ ಬಿ ಬಿ ಎಸ್ ಓದ್ತಾ ಇದ್ದೀನಿ ಅಂತ, ಈ ಎರಡು ಅಟೆಂಪ್ಟ್ ಆಗಲ್ಲ, ನಾನು ಸತ್ತೋಗ್ತೀನಿ ಅಂತ. ನಾನು ಹೇಳಿದೆ ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ತಾರೆ, ಬೇಡ ಮತ್ತೆ ಎಲ್ ಕೆ ಜಿಯಿಂದ ಹಾಕಿದ್ರೆ ಇಲ್ಲ, ಅದು ಬೇರೆ, ಇವಾಗ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೇರೆ ಬರ್ತಿದೆ, ಅದಕ್ಕೆ ಸಾಯ್ಬೇಡ್ರು, ಇನ್ನೊಂದು ಅಟೆಂಪ್ಟ್ ಓದಿ, ಮತ್ತೆ ಕಟ್ ಆಫ್ ಜಾಸ್ತಿ ಆಗುತ್ತೆ, ಅದಕ್ಕೆ ಸಾಯ್ಬಾರ್ದು. ಸ್ಯೂಸೈಡ್ ಇಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಟೆಂಪರರಿ ಪ್ರಾಬ್ಲಮ್. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ ಭಾವಂ ತದ್ ಭವತಿ, ನೀನು ಹೆಂಗ್ ಯೋಚನೆ ಮಾಡ್ತೀಯೋ ಹಂಗ ಹೋಗಿ ಅಷ್ಟೇ. ಲೈಫಲ್ಲಿ ಏನು 9ನೇ ಕ್ಲಾಸ್ 10ನೇ ಕ್ಲಾಸ್ವರೆಗೂ ನೀನೇನು ಆಗ್ತೀಯ ಅಂದರೆ, ಒಂದ್ಸಲ ಡಾಕ್ಟ್ರು, ಒಂದ್ಸಲ ಇಂಜಿನಿಯರು, ಒಂದ್ಸಲ ಐ ಎ ಎಸ್ಸು, ಒಂದ್ಸಲ ಕೆ ಎ ಎಸ್ಸು. ನಮ್ಮಂಥವ್ರು ಎಲೆಕ್ಷನ್ ಗೆದ್ದಾಗ ನಾನು ಎಮ್ ಎಲ್ ಎ ಆಗ್ತೀನಿ, ಹಾಂ ಹಿಂಗನ್ಸುತ್ತೆ.